ಕೋಲಾರ ಮಹಾಜನತೆಗೆ ನಮಸ್ಕಾರಗಳು. 2024 ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಮತದಾನ ಮಾಡಬೇಕಂತ ಹೇಳಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಮತದಾನದ 48 ಗಂಟೆಗಳ ಮುಂಚೆ ಅಭ್ಯರ್ಥಿಗಳ ಪ್ರಚಾರ ಸಭೆಯು ಮುಗಿದಿರಬೇಕು. ಇದನ್ನು ಉಲ್ಲಂಘಿಸಿದ್ದೇ ಆದಲ್ಲಿ ನಮ್ಮ ಪೊಲೀಸರು ಠಾಣಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಬೇಕು. ಚುನಾವಣೆಯ ಪ್ರಚಾರ ಸಮಯದಲ್ಲಿ ಮತದಾರರ ಮೇಲೆ ಯಾರೂ ದೌರ್ಜನ್ಯ ಮಾಡಬಾರದು, ಹೆದರಿಸಬಾರದು. ಹಾಗೇನಾದರೂ ಮಾಡಿದ್ದಲ್ಲಿ ನಮ್ಮ ಪೊಲೀಸರು ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಚುನಾವಣೆಗೂ 2 ದಿನದ ಮುನ್ನ ಸೇಂದಿ, ಸಾರಾಯಿ ಹಾಗೂ ಮದ್ಯದ ಅಂಗಡಿಗಳನ್ನು ಕಡ್ಡಾಯವಾಗಿ ಮುಚ್ಚಿಸಬೇಕು. ಹಾಗೇನಾದರೂ ತೆರೆದಿದ್ದಲ್ಲಿ ಠಾಣಾಧಿಕಾರಿಗಳಿಗೆ ತಿಳಿಸತಕ್ಕವುದು. ಚುನಾವಣಾ ಪ್ರಚಾರಗಳಲ್ಲಿ ಪೊಲೀಸರು ಬಂದೋಬಸ್ತ್ನಲ್ಲಿರುವಾಗ ಯಾರಾದರೂ ಗೊಂದಲವನ್ನುಂಟು ಮಾಡಿದರೆ ಅದನ್ನು ತಡೆದು ಕೂಡಲೇ ಠಾಣೆಗೆ ಮಾಹಿತಿ ನೀಡಬೇಕು. ಅಂತಹ ಸಭೆಗಳಲ್ಲಿ ಯಾರಾದರೂ ಜಾತಿ, ಮತ ಭಾಷೆಗಳ ಆಧಾರದ ಮೇಲೆ ಮಾತನಾಡಿ ಜನಗಳಲ್ಲಿ ದ್ವೇಷ ಭಾವನೆ ಅಥವಾ ಕೋಮು ಭಾವನೆ ಬಿತ್ತಿದರೆ ಕೂಡಲೇ ಠಾಣೆಗೆ ವರದಿಯನ್ನು ಸಲ್ಲಿಸತಕ್ಕದ್ದು. ಮಾಲೀಕರ ಅನುಮತಿ ಇಲ್ಲದೆ ಗೋಡೆ ಬರಹ ಅಥವಾ ಕಟ್ಟಡದ ಮೇಲೆ ಚುನಾವಣೆಯ ಗುರುತಿನ ಚಿಹ್ನೆಯನ್ನು ಬರೆದರೆ ಅಂಥವರ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಚುನಾವಣೆಯ ಪ್ರಚಾರಕ್ಕೆ ಅಥವಾ ಸಾರ್ವಜನಿಕ ಸಭೆಗಳಿಗೆ ಧ್ವನಿವರ್ಧಕಗಳನ್ನು ಬಳಸಲು ಅನುಮತಿಯನ್ನು ಪಡೆಯಬೇಕು. ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಈ ಧ್ವನಿವರ್ಧಕಗಳನ್ನು ಬಳಸಬಹುದು. ಇದನ್ನು ಉಲ್ಲಂಘಿಸಿದ್ದೇ ಆದಲ್ಲಿ ಅವುಗಳನ್ನು ಜಪ್ತಿ ಮಾಡಲಾಗುವುದು. ಅಪರಾಧ ಹಿನ್ನೆಲೆಯ ದಾಖಲೆಯಿಲ್ಲ ಹಾಗೂ ತಲೆ ತಪ್ಪಿಸಿಕೊಂಡ ಆರೋಪಿ ಅಥವಾ ಅಪರಾಧಿಗಳ ಮೇಲೆ ವಿಶೇಷವಾದಂಥ ನಿಗಾ ಇಡಬೇಕು. ಅಲ್ಲದೆ ರೌಡಿ ಹಾಗೂ ಗಡಿಪಾರಾದವರ ಬಗ್ಗೆ ಸಹ ನಿಗಾವಹಿಸಬೇಕು. ದುರ್ಬಲ ವರ್ಗದ ಸ್ಪರ್ಧಾರ್ಥಿಗಳು ನಾಮಪತ್ರ ಸಲ್ಲಿಸುವಾಗ, ಪ್ರಚಾರ ಸಭೆ ಮಾಡುವಾಗ, ಸಭೆಗಳು ನಡೆಸುವಾಗ ಅವರಿಗೆ ಯಾವುದೇ ತೊಂದರೆ ಆಗದಂತೆ ವಿಶೇಷ ರಕ್ಷಣೆ ನೀಡಬೇಕು. ಮತ ಕೇಂದ್ರಗಳಿಗೆ ಬರುವ ಮತದಾರರೊಂದಿಗೆ ನಮ್ಮ ಪೊಲೀಸರು ಸೌಜನ್ಯದಿಂದ ವರ್ತಿಸಬೇಕು ಮತ್ತು ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಪ್ರತ್ಯೇಕ ಸಾಲನ್ನು ಮಾಡಿಸಬೇಕು. ಮತಗಟ್ಟೆಯ 100 ಮೀಟರ್ ಒಳಗಡೆ ಪ್ರಿಸೈಡಿಂಗ್ ಆಫೀಸರ್ ಹಾಕಿರುವ ಬೋರ್ಡು ಅಥವಾ ಸೂಚನಾ ಪತ್ರಗಳು ಮಾತ್ರ ಇರಬೇಕು ಮತ್ತು ಯಾರ ಫಲಕಗಳು ಇರದಂತೆ ನೋಡಿಕೊಳ್ಬೇಕು. ಮತದಾರರನ್ನು ಓಲೈಸಿಕೊಂಡು ವಾಹನದಲ್ಲಿ ಕರೆಕೊಂಡು ಬರುವುದಾಗಲಿ, ಹಣವನ್ನು ಹಂಚುವುದಾಗಲಿ ಕಂಡುಬಂದಲ್ಲಿ ಕೂಡಲೇ ಠಾಣೆಗೆ ಮಾಹಿತಿ ನೀಡಬೇಕು. ಪ್ರಿಸೈಡಿಂಗ್ ಆಫೀಸರ್ ಯಾರನ್ನಾದರೂ ಬಂಧಿಸಬೇಕು ಎಂದು ಆದೇಶ ನೀಡಿದರೆ ಕೂಡಲೇ ಅವರನ್ನು ದಸ್ತಗಿರಿ ಮಾಡಬೇಕು. ತಪಾಸಣೆ ಮಾಡಲು ಹೇಳಿದರೆ ತಪಾಸಣೆ ಮಾಡಬೇಕು. ಮಹಿಳೆಯರಿದ್ದರೆ ಮಹಿಳಾ ಪೊಲೀಸು ಅವರನ್ನು ದಸ್ತಗಿರಿ ಮಾಡಬೇಕು ಅಥವಾ ಬಂಧಿಸಬೇಕು. ಚುನಾವಣೆ ನಡೆದ ಅಥವಾ ನಡೆಯುವ ಸ್ಥಳದ ಪ್ರತಿಯೊಂದು ಮಾಹಿತಿಯನ್ನು ಆಯಾ ವ್ಯಾಪ್ತಿಯ ಮೊಬೈಲ್ ಪಾರ್ಟಿಗೂ ಅಥವಾ ಉನ್ನತ ಅಧಿಕಾರಿಗಳಿಗೂ ಸೆಕ್ಟರ್ ಮೊಬೈಲ್ಸ್ಗೂ ತಿಳಿಸಬೇಕು. ಗಲಾಟೆಯಾಗುವ ಸೂಚನೆ ಕಂಡುಬಂದಲ್ಲಿ ತಕ್ಷಣವೇ ಮೊಬೈಲ್ ಪಾರ್ಟಿಗೆ ಅಥವಾ ಠಾಣೆಗೆ ತಿಳಿಸಿ ಸಂದರ್ಭವನ್ನು ತಿಳಿಗೊಳಿಸಬೇಕು. ಮತದಾನದ ಸಮಯ ಮುಗಿದ ನಂತರ ಪ್ರಿಸೈಡಿಂಗ್ ಆಫೀಸರ್ ಮತಗಟ್ಟೆಗಳನ್ನು ಕೇಂದ್ರ ಕಚೇರಿಯಲ್ಲಿ ಇಡುವವರೆಗೆ ಪೊಲೀಸರು ಅವರ ಜೊತೆಯಲ್ಲೇ ಇರಬೇಕು. ಮತ ಎಣಿಕೆಯ ಸ್ಥಳದಲ್ಲಿ ಚುನಾವಣಾ ಅಧಿಕಾರಿಗಳು ಎಲ್ಲಿಯವರೆಗೆ ಜನರನ್ನು ಬಿಡಬೇಕು ಎಂದು ಆಜ್ಞೆ ಮಾಡಿರುತ್ತಾರೋ ಅಲ್ಲಿಯವರೆಗೆ ಮಾತ್ರ ಬಿಡಬೇಕು ಮತ್ತು ಶಾಂತಿಯನ್ನು ಕಾಪಾಡಬೇಕು. ಅಭ್ಯರ್ಥಿಯು ಗೆದ್ದ ಮೇಲೆ ಮೆರವಣಿಗೆ ಇದ್ದಲ್ಲಿ ಸೋತ ಮತ್ತು ಗೆದ್ದ ಅಭ್ಯರ್ಥಿಯ ನಡುವೆ ಗೊಂದಲ ಆಗದಂತೆ ಅದನ್ನು ಗಮನಿಸಿ ತಿಳಿಮಾಡಿ ಸಮಾಜದ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು. ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ನಿರ್ಭೀತವಾದಂಥ ಮತದಾನ ಮಾಡಲು ಕೈಜೋಡಿಸಬೇಕೆಂದು ನಾನು ನಿಮ್ಮೆಲ್ಲರಲ್ಲೂ ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.